ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಪ್ರೀತಿಯಿಂದ ಕಲಾ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಹಾಗೆಯೇ ಈಗ ಬೀಟಿರ್ತಕ್ಕಂಥ ಅಚ್ಚುಮುಚ್ಚು ಮುಚ್ಚಳಿಗೆ ಮಳೆಗಾಲಕ್ಕೆ ಸೂಪರಾಗಿ ಖಾರಖಾರವಾಗಿ ರೊಟ್ಟಿ ಚಪಾತಿ ಇವುಗಳಿಗೆ ಕಾಂಬಿನೇಷನ್ ಆಗಿ ತುಂಬ ಆರೋಗ್ಯಕರವಾಗಿರ್ತಕ್ಕಂತಹ ಮೊಳಕೆ ಹುರುಳಿಕಾಳಿನ ಗೊಜ್ಜು, ಇದು ಎಲ್ಲದಕ್ಕೂ ಸಹ ಕಾಂಬಿನೇಷನ್ನು. ಈವನ್ ಅನ್ನ, ಮುದ್ದೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಸಹ ಕಾಂಬಿನೇಷನ್ ತುಂಬ ಟೇಸ್ಟಿಯಾಗಿರುತ್ತೆ. ಅದು ರಾಗಿ ರೊಟ್ಟಿಗಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ, ಬನ್ನಿ. ಹಾಗೆಯೇ ಅದಕ್ಕೆ ಒಂದು 200 ಗ್ರಾಮಷ್ಟು ಮೊಳಕೆ ಬಂದಿರತಕ್ಕಂಥ ಹುರುಳಿಕಾಳು, ಒಂದು 6-7 ಹಸಿಮೆಣಸಿನಕಾಯಿ, ಒಂದು 2-3 ಬದನೆಕಾಯಿ, ಒಂದು ಟೊಮೊಟೊ ಅಷ್ಟನ್ನು ಹಾಕ್ಕೊಂಡು ಕುಕ್ಕರ್ಗೆ ಒಂದು 3 ವಿಷಲನ್ನು ಕೂಗಿಸ್ಕೋಬೇಕು. ನೋಡಿರಿ, ಕುಕ್ಕರ್ಗೆ ಹಾಕ್ಕೊಂಡು ಒಂದು 3 ವಿಷಲನ್ನು ಕೂಗಿಸ್ಕೋಬೇಕು. ಹಾಗೆಯೇ ಕುಕ್ಕರು ತಣ್ಣಗಾದ ನಂತರ ಓಪನ್ ಮಾಡಿ ನೋಡಿರಿ, ಚೆನ್ನಾಗಿ ಬೆಂದಿದೆ. ಹುರುಳಿಕಾಳು ಮತ್ತು ಬದನೆಕಾಯಿ ಟೊಮೊಟೊಗಳೆಲ್ಲನೂ ಸಹ ಚೆನ್ನಾಗಿ ಬೆಂದಿದೆ. ನೋಡಿರಿ, ಸಾಫ್ಟಾಗಿ ಬೆಂದಷ್ಟು ತುಂಬ ಚೆನ್ನಾಗಾಗುತ್ತೆ ಗೊಜ್ಜು ಟೇಸ್ಟು. ಹಾಗೆಯೇ ಅದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರು ಮತ್ತು ಬೆಂದಿರತಕ್ಕಂತಹ ಕಾಳುಗಳನ್ನೆಲ್ಲನೂ ಸಪ್ರೇಟ್ ಮಾಡ್ಕೋಬೇಕು. ಅದನ್ನು ವೇಸ್ಟ್ ಮಾಡಬಾರ್ದು. ಲಾಸ್ಟಲ್ಲಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಬೇಕು ಗೊಜ್ಜಿಗೆ. ಹಾಗೆಯೇ ಈಗ ಇದರಲ್ಲಿರ್ತಕ್ಕಂಥ ಟೊಮೊಟೊ, ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಸಹ ಸಪ್ರೇಟ್ ಮಾಡ್ಕೋಬೇಕು. ಅವು ಜಾಸ್ತಿ ನುಣ್ಣುಗಾಗಬಾರ್ದು. ಆದ್ದರಿಂದ ಹುರುಳಿಕಾಳನ್ನು ಫಸ್ಟು ಮ್ಯಾಶ್ ಮಾಡಿಕೊಂಡು ಆಮೇಲೆ ಅವನ್ನು ಮ್ಯಾಶ್ ಮಾಡ್ಕೋಬೇಕು. ಹಾಗೆಯೇ ಒಂದರಿಂದ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋಬೇಕು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಒಂದು ಅರ್ಧ ತೊಗೊಂಡಿರ್ತಕ್ಕಂಥದ್ರಲ್ಲಿ ಒಂದು ಅರ್ಧ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿನೂ ಸಹ ಜಜ್ಜಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಗೊಜ್ಜಿಗೆ. ಆದ್ದರಿಂದ ನೋಡಿರಿ, ಈ ಥರ ಎಲ್ಲನೂ ಸಹ ಜಜ್ಜಿಬಿಟ್ಟು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನ ಜಜ್ಜಿ ನಾವು ಮೊಳಕೆ ಹುರುಳಿಕಾಳೇನು ಬೇಯಿಸ್ಕೊಂಡು ನೀರನ್ನು ಸಪ್ರೇಟ್ ಮಾಡಿಟ್ಕೊಂಡಿದ್ದೀವಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಹುರುಳಿಕಾಳನ್ನೇ ಸಹ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು. ಅದನ್ನೇ ಫಸ್ಟಿಗೆ ಬೆಂದಿರ್ತಕ್ಕಂಥ ಮೊಳಕೆ ಹುರುಳಿಕಾಳನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ಮಸ್ಯಗುಂಡಲ್ಲಿ ಅಥವಾ ಮ್ಯಾಶರಲ್ಲಿ ಮಾಡ್ಕೋಬೇಕು. ಮಿಕ್ಸಿಲಿ ಮಾತ್ರ ಮಾಡಬೇಡಿ, ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿರಿ, ಈ ಥರ ಹುರುಳಿಕಾಳಲ್ಲೆಲ್ಲನೂ ಸಹ ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಬೆಂದಿರ್ತಕ್ಕಂತಹ ಹಸಿಮೆಣಸಿನ್ಕಾಯಿ, ಬದನೆಕಾಯಿ ಮತ್ತು ಟೊಮೊಟೊ, ಹಾಗೆಯೇ ಜಜ್ಜಿರ್ತಕ್ಕಂತಹ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಇದನ್ನು ಸಹ ಹಾಕ್ಬಿಟ್ಟು ಅದನ್ನು ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಇನ್ನೊಂದು ಸಾರಿ ಇವೆಲ್ಲನೂ ಸಹ ತರಕಾರಿ ಎಲ್ಲನೂ ಸಹ ಮ್ಯಾಶ್ ಆಗಬೇಕಲ್ವ, ಆದ್ದರಿಂದ ಅದನ್ನು ಸಹ ಚೆನ್ನಾಗಿ ತರಿತರಿಯಾಗಿ ಮ್ಯಾಶ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಮ್ಯಾಶ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹಿಂಗೆ ಒತ್ತಿ ಒತ್ತಿ ಮ್ಯಾಶ್ ಮಾಡ್ಕೋಬೇಕು ಎಲ್ಲನೂ ಈ ಥರ. ಇದು ಮಡಿಕೆಯಲ್ಲಾದರೆ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮ್ಯಾಶ್ ಆಗುತ್ತೆ, ಕುಕ್ಕರ್ಗಳಲ್ಲಿ ಜಾರುತ್ತೆ. ಹಾಗೆಯೇ ಆವಾಗಲೇ ತೆಗೆದಿಟ್ಕೊಂಡಿದ್ವಲ್ಲ ಆ ನೀರನ್ನು ಸಹ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಮ್ಮ ಕನ್ಸಿಸ್ಟೆನ್ಸಿ ನೋಡಿ, ಈಗ ಹಾಕಿದ್ದೀನಲ್ವ, ಅಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಹಾಗೆಯೇ ಮೊಳಕೆ ಹುರುಳಿಕಾಳು ಬೇಯಿಸ್ಬೇಕಾದ್ರೂ ಅಷ್ಟೇ, ಅದು ಮುಳುಗೋವಷ್ಟನ್ನೇ ಹಾಕಿ ಬೇಯಿಸ್ಕೊಂಡ್ರೆ ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ. ಹಾಗೆಯೇ ಉಳಿದಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಯಾವುದೇ ಒಗ್ಗರಣೆ ಬೇಡ, ಏನು ಇಲ್ಲ. ನೋಡಿರಿ, ಈ ಥರ ಎಲ್ಲನೂ ಸಹ ಮಿಕ್ಸ್ ಮಾಡಾದ ನಂತರ ಇದನ್ನು ರೊಟ್ಟಿ, ಅನ್ನ, ಮುದ್ದೆ, ಚಪಾತಿ ಯಾವುದಕ್ಕೆಸ್ಕೋಬೇಕಂದ್ರೂ ಸಹ ಇದು ಮ್ಯಾಚ್ ಆಗುತ್ತೆ. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಮೊಳಕೆ ಹುರುಳಿಕಾಳನ್ನ ಗಟ್ಟಿ ಗೊಜ್ಜು, ಇದನ್ನು ನೀರು ಗೊಜ್ಜು ಥರ ಸಪ್ಪೆಸ್ರ ಥರನೂ ಮಾಡ್ಕೋಬೋದು ಅನ್ನ ಮುದ್ದೆಗೆ. ಇದು ರೊಟ್ಟಿ ಚಪಾತಿಗಳಿಗೆಲ್ಲ ಸೂಪರ್ ಕಾಂಬಿನೇಷನ್ನು. ಹಾಗೆಯೇ ನಾನು ಚಪಾತಿಗೆ ಕಾಂಬಿನೇಷನ್ ಮಾಡಿಕೊಂಡಿದ್ವಿ, ಟೇಸ್ಟ್ ಅಂತೂ ಮಾತ್ರ ಸೂಪರಾಗಿತ್ತು. ಎಲ್ಲರೂ ಸಹ ಒಂದ್ಸರಿ ಟ್ರೈ ಮಾಡಲೇಬೇಕು, ತುಂಬ ಈಸಿ ಮೆಥಡಲ್ಲಿದೆ. ಥ್ಯಾಂಕ್ಸ್ ಫಾರ್ ವಾಚ್.